ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸುರೇಶ್ ಕುಮಾರ್ ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪರೀಕ್ಷೆಯ ವಿಚಾರದ ಬಗ್ಗೆ ಇದ್ದಂತ ಗೊಂದಲವನ್ನು ನಿವಾರಿಸಿದರು ಸ್ಪೆಷಲಿ ಪಿಯುಸಿ ಎಕ್ಸಾಮ್ ಅನ್ನ ನಡೆಸದಲೇ ಇರೋದಕ್ಕೆ ತೀರ್ಮಾನ ಮಾಡಿದರು ಅದಾದ ಮೇಲೆ ಯಾವ ರೀತಿಯಾಗಿ ನಾವು ರಿಸಲ್ಟ್ ಅನ್ನ ಅನೌನ್ಸ್ ಅನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತನಾಡ್ತಾ ಇದ್ದರು ಸ್ಪೆಷಲಿ फस्ट पी यूसी रिसल्ट कन्सिडर मातीवि जिलावारू नडदिव परीक्षे आधार मेले ग्रेड तीर्मान अंतर मत आडू पी यूसी परीक्षे मत इन व्यार्थी सहायवागे एस एस एलसी अंकवन्नू कूड़ा आधरिसि पी यूसी पास निर्धारण फस्ट पी यू अंकगळु कूड़ा कौंट आगतवे शिक्षण सचिव ಎಸ್ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಎಸ್ಎಸ್ಎಲ್ಸಿ ಮಂಡಳಿಯಿಂದ ಅಂಕಿ ಅಂಶಗಳನ್ನು ಪಡೆಯಬೇಕು ಪ್ರಥಮ ಪಿಯು ಅಂಕಗಳೊಂದಿಗೆ ಹೊಂದಿಸಬೇಕು ಜೂನ್ ಅಂತ್ಯಕ್ಕೆ ಗ್ರೇಡಿಂಗ್ ಫಲಿತಾಂಶವನ್ನ ಘೋಷಣೆ ಮಾಡಲಾಗುತ್ತೆ ಅಂತ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ ವೃತ್ತಿಪರ ಕೋರ್ಸ್ ದಾಖಲಾತಿಗೆ ಸಂಬಂಧಿಸಿದಂತ ಸಿಇಟಿ ಪರೀಕ್ಷೆಗೆ ವೃತ್ತಿಪರ ಕೋರ್ಸ್ ಗೆ ಸಂಬಂಧಪಟ್ಟಂತೆ ಸಿಇಟಿ ಪರೀಕ್ಷೆಗೆ ಈಗಿನ ಪ್ರಕ್ರಿಯೆಯನ್ನ ಕೈಬಿಟ್ಟು ಕೇವಲ ಸಿಇಟಿ ಪರೀಕ್ಷೆಗಳ ಅಂಕಗಳನ್ನ ಮಾತ್ರ ರ್ಯಾಂಕಿಂಗ್ ಗೆ ಪರಿಗಣಿಸುವಂತೆ ಡಿಸಿಎಂ ಅಶ್ವಥ್ ನಾರಾಯಣ್ ಅವರಿಗೂ ಕೂಡ ಸಚಿವ ಸುರೇಶ್ ಕುಮಾರ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ವೃತ್ತಿಪರ ಕೋರ್ಸ್ ದಾಖಲಾತಿಗೆ ಸಂಬಂಧಿಸಿದಂತೆ ಸಿಇಟಿ ಪರೀಕ್ಷೆಗೆ ಈಗಿನ ಪ್ರಕ್ರಿಯೆಯನ್ನ ಕೈಬಿಟ್ಟು ಅಂದ್ರೆ ವೃತ್ತಿಪರ ಕೋರ್ಸ್ ಅಂದ್ರೆ ಈಗ ಇಂಜಿನಿಯರಿಂಗ್ ಆಗಿರಬಹುದು ಈ ರೀತಿಯಾಗಿ ಬೇರೆ ಬೇರೆ ಈಗ ಏನು ಡೆಂಟಲ್ ಇದಕ್ಕೆಲ್ಲದಕ್ಕೂ ಕೂಡ ಸೇರ್ಕೊಳ್ತಾರಲ್ಲ ಆ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಎಲ್ಲ ಸೇರ್ಕೊಂಬೇಕಾದ್ರೆ ಸೆಕೆಂಡ್ ಪಿಯುಸಿ ಯ ಅಂಕಗಳನ್ನು ಕೂಡ ಪರಿಗಣಿಸಿ ಆ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡಲಾಗ್ತಾಯಿತ್ತು ಬಟ್ ಈಗ ಆ ರೀತಿಯಾಗಿಲ್ಲ ಬರಿ ಸಿಇಟಿ ಎಕ್ಸಾಮ್ ನಲ್ಲಿ ಬಂದಿರುವಂತ ಅಂಕಗಳನ್ನು ಆಧರಿಸಿ ಮಾತ್ರ ರ್ಯಾಂಕಿಂಗ್ ಅನ್ನು ಕೊಡಿ ಅಂತ ಸುರೇಶ್ ಕುಮಾರ್ ಅವರು ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಶರಣು ಹಂಪಿ ಮತ್ತಷ್ಟು ಕ್ಲಾರಿಟಿ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿಕ್ಷಣ ಸಚಿವರು ಮತ್ತೆ PUC ಅಲ್ಲಿ ಗ್ರೇಡ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ SSLC ಅಂಕಗಳನ್ನು ಕೂಡ ಪರಿಗಣಿಸುವಂತೆ ಸುರೇಶ್ ಕುಮಾರ್ ಅವರು ಈಗ ಆಲ್ರೆಡಿ ಪರಿಗಣಿಸುವಂತ ನಿಟ್ಟಿನಲ್ಲಿ ಮುಂದಾಗಿರೋದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದರು ಇದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದು ಅಂತ ಯಾಕೆಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಮಾಡ್ಕೊಂಡಿದ್ರು SSLC ಅನ್ನು ಕೂಡ ಪರಿಗಣಿಸಿ ಅಂತ ಖಂಡಿತ ಪೃಥ್ವಿರಾಜ್ ಯಾಕಂದ್ರೆ ಪಿಯುಸಿ ಮೊದಲ ಪರೀಕ್ಷೆ ಏನಿದೆ ಅಂದ್ರೆ ಫಸ್ಟ್ ಪಿಯುಸಿ ಪರೀಕ್ಷೆ ಏನಿದೆ ತುಂಬಾ ಸೀರಿಯಸ್ ಆಗಿ ವಿದ್ಯಾರ್ಥಿಗಳು ತೆಗೆದುಕೊಂಡಿರೋದಿಲ್ಲ ಬೋರ್ಡ್ ಎಕ್ಸಾಮ್ಗಳು ಅಂದ್ರೆ SSLC ಮತ್ತು ಪಿಯುಸಿ ಎಕ್ಸಾಮ್ಗಳು ಏನಿದಾವೆ ಅವನ್ನ ವಿದ್ಯಾರ್ಥಿಗಳು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಾರೆ ಮತ್ತು ಫಲಿತಾಂಶಗಳು ಕೂಡ ಒಂದೊಂದು ಮಾರ್ಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಸಾಕಷ್ಟು ರೀತಿಯಾಗಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿರ್ತಾರೆ ಅದೇ ರೀತಿಯಾದಂತ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿರೋದು ಪಿಯುಸಿ ಮೊದಲ ವರ್ಷದ ಪರೀಕ್ಷೆಯ ಫಲಿತಾಂಶವನ್ನು ಪರಿಗಣನೆ ತೆಗೆದುಕೊಂಡು ಎರಡನೇ ಪಿಯುಸಿ ಫಲಿತಾಂಶವನ್ನು ನೀಡುತ್ತೇವೆ ಅಂತ ಹೇಳಿದರು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವೂ ಆಗಿತ್ತು ವಿದ್ಯಾರ್ಥಿಗಳು ಕೂಡ ಅಪಸ್ವರವನ್ನು ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಣ ಸಚಿವರು ಮತ್ತೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಪಿಯುಸಿ ಮೊದಲ ಪರೀಕ್ಷೆಯ ಜೊತೆಗೆ SSLC ಪರೀಕ್ಷೆಯನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಯಾವ ಕಾರಣಕ್ಕೆ ಅಂದ್ರೆ ಪಿಯುಸಿ ಎರಡನೇ ಫಲಿತಾಂಶವನ್ನು ನೀಡಲಿಕ್ಕೆ ಬೋರ್ಡ್ ಎಕ್ಸಾಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂತಹ ಸಲಹೆಗಳು ಬಂದ ಹಿನ್ನೆಲೆಯಲ್ಲಿ ಈಗ SSLC ಮತ್ತು ಪಿಯುಸಿ ಮೊದಲ ವರ್ಷದ ಫಲಿತಾಂಶವನ್ನು ಕೂಡ ತೆಗೆದುಕೊಂಡು ಎರಡನೇ ವರ್ಷ ಫಲಿತಾಂಶ ನೀಡಲಿಕ್ಕೆ ಈಗಾಗಲೇ ಶಿಕ್ಷಣ ಇಲಾಖೆ ಮುಂದಾಗಿದೆ ಈ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತೊಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಈಗ ಉನ್ನತ ಶಿಕ್ಷಣ ಸಚಿವ ಡಿಸಿಎಂ ಅಶ್ವಥ್ ನಾರಾಯಣ್ ಅವರಿಗೆ ಪತ್ರವನ್ನು ಬರೆದು ಮನವಿ ಮಾಡಿಕೊಂಡಿದ್ದಾರೆ ಸಿಇಟಿ ವಿಚಾರವಾಗಿ ಯಾಕಂದ್ರೆ ಪಿಯುಸಿ ಸೆಕೆಂಡ್ ಇಯರ್ ಪರೀಕ್ಷೆ ಇರೋದಿಲ್ಲ ಫಲಿತಾಂಶವನ್ನು ನೀಡ್ತಾರೆ ಆದರೆ ಸಿಇಟಿ ಪರೀಕ್ಷೆಗಳನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಡಿಸಿಎಂ ಅವರಿಗೆ ಪತ್ರ ಬರೆದು ಸಿಇಟಿ ಪರೀಕ್ಷೆಯಲ್ಲಿ ಪಿಯುಸಿ ಪರೀಕ್ಷೆಗಳನ್ನು ದಯಮಾಡಿ ಈ ವರ್ಷ ಯಾವುದೇ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಡಿ ಶರಣು ಹಂಪಿ ಒಳ್ಳೆ ನಿರ್ಧಾರವನ್ನು ಮಾಡಿದ್ದಾರೆ ಸುರೇಶ್ ಕುಮಾರ್ ಅವರು ನಿಜಕ್ಕೂ ಇದು ಮಕ್ಕಳಿಗಂತೂ ಹೆಲ್ಪ್ ಆಗೇ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ